ಶುಭ ಮುಂಜಾನೆ ವಿದ್ಯಾರ್ಥಿಗಳೇ, ನಾವಿಂದು ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಬರೆದಂತಹ ನಿಮ್ಮ ಪಠ್ಯಪುಸ್ತಕದಲ್ಲಿರುವ ಅದು ಬೋಳೆ ಶಂಕರ ಎನ್ನುವ ನಾಟಕದ ಏಳನೇ ದೃಶ್ಯವನ್ನು ಇಂದು ಅಧ್ಯಯನ ಮಾಡೋಣ. ಹಾಗಾದರೆ ಈ ಏಳನೇ ದೃಶ್ಯದ ಹೆಸರೇನೆಂದರೆ ಅದೇ ಸಿಕ್ಕಳ ರಾಜಕುಮಾರಿ. ವಿದ್ಯಾರ್ಥಿಗಳೇ, ಇನ್ನು ನಾವು ಈ ಪ್ರಸ್ತುತ ಏಳನೇ ದೃಶ್ಯದಲ್ಲಿ ಅದು ಯಾವ ಪಾತ್ರಗಳನ್ನು ಕಾಣುತ್ತೇವೆಂದರೆ ರಾಜ, ಮಂತ್ರಿ, ರಾಜಕುಮಾರಿ, ಸೇವಕ, ಬೋಳೆ ಶಂಕರ, ಕೋಡಂಗಿ ಇವರೆಲ್ಲರೊಟ್ಟಿಗೆ ಮೂರನೆಯ ಪಿಶಾಚಿ ಕೂಡ ಈ ದೃಶ್ಯದಲ್ಲಿ ಅಂದರೆ ಏಳನೇ ದೃಶ್ಯದಲ್ಲಿ ಭಾಗಿಯಾಗುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ಈ ಎಲ್ಲ ಪಾತ್ರಗಳೊಂದಿಗೆ ಪ್ರಸ್ತುತ ಸಿಕ್ಕಳ ರಾಜಕುಮಾರಿ ಏಳನೇ ದೃಶ್ಯವನ್ನು ಈಗ ಆರಂಭಿಸೋಣ. ವಿದ್ಯಾರ್ಥಿಗಳೇ, ವೇದಿಕೆಯಲ್ಲಿ ಅಂದರೆ ರಂಗಸಜ್ಜಿಕೆ ಮೇಲೆ ರಾಜಕುಮಾರಿ ಮಲಗಿ ನರಳುತ್ತಿದ್ದಾಳೆ. ಅವಳ ಪಕ್ಕದಲ್ಲಿಯೇ ಅವಳ ತಂದೆಯಾದ ರಾಜ ಇದ್ದಾನೆ, ಜೊತೆಗೆ ಮಂತ್ರಿಯೂ ಇದ್ದಾನೆ. ಇಲ್ಲಿ ಮೊದಲನೇ ಸಂಭಾಷಣೆ ಅಂದರೆ ಮೊದಲನೇ ಮಾತು ಅದು ರಾಜನದಾಗಿದೆ. ಅವನೇನು ಹೇಳುತ್ತಿದ್ದಾನೆಂದರೆ, ಮೂರು ದಿನಗಳಿಂದ ರಾಜಕುಮಾರಿ ಹೀಗೆ ನರಳುತ್ತಿದ್ದಾಳೆ. ಇವಳ ಹೊಟ್ಟೆ ನೋವನ್ನು ವಾಸಿ ಮಾಡುವಂತಹ ಒಬ್ಬ ವೈದ್ಯನು ಸಿಕ್ಕಲಿಲ್ಲವೇ ಮಂತ್ರಿಗಳೇ? ವಿದ್ಯಾರ್ಥಿಗಳೇ, ಪ್ರತಿಯೊಂದು ಆಸ್ಥಾನದಲ್ಲಿ, ಪ್ರತಿಯೊಂದು ರಾಜವಂಶದಲ್ಲಿ, ಯಾವುದೇ ಸಾಮ್ರಾಜ್ಯ ಬಿದ್ದರೂ ಕೂಡ ಅಲ್ಲೊಬ್ಬ ಚಾಣಾಕ್ಷನಾದ ಚತುರನಾದ ಮಂತ್ರಿ ಇದ್ದಾಗ ಮಾತ್ರ ಆ ರಾಜ ಅದು ಯಾವುದೇ ಕೆಲಸವನ್ನಾದರೂ ಸರಿ, ಯಾವುದೇ ರಾಜ್ಯದ ಮೇಲೆ ದಂಡೆತ್ತಿ ದಾಳಿ ಮಾಡಲಾದರೂ ಸರಿ ಅವನು ಅಲ್ಲಿ ಗೆಲ್ಲುತ್ತಾನೆ, ಜಯವನ್ನು ಗಳಿಸುತ್ತಾನೆ. ಅದರ ಹಾಗೆ ಇಲ್ಲಿ ಕೂಡ ಈ ಏಳನೇ ದೃಶ್ಯದಲ್ಲಿ ಈ ರಾಜನಿಗೆ ಒಬ್ಬ ಚಾಣಾಕ್ಷ ಮಂತ್ರಿ ಇದ್ದಾನೆ. ಕಾರಣ ಆ ಮಂತ್ರಿಯನ್ನೇ ರಾಜ ತನ್ನ ಮಗಳು ಹೊಟ್ಟೆ ನೋವಿನಿಂದ ನರಳುತ್ತಿರುವಾಗ ಅವನನ್ನೇ ಅವನು ಕೇಳುತ್ತಾನೆ, ಸಲಹೆಯನ್ನು ಕೂಡ ಪಡೆಯುತ್ತಾನೆ. ಅವನೇನು ಕೇಳ್ದ, ಈಗಾಗಲೇ ಮೂರು ದಿನಗಳಿಂದ ತನ್ನ ಮಗಳು ರಾಜಕುಮಾರಿ ಹೊಟ್ಟೆ ನೋವಿನಿಂದ ನರಳ್ತಾ ಇದ್ದಾಳೆ, ತನ್ನ ಮಗಳ ಹೊಟ್ಟೆ ನೋವನ್ನು ವಾಸಿ ಮಾಡಲು ಅಂದರೆ ಗುಣಪಡಿಸಲು ಯಾವ ವೈದ್ಯನು ಒಳ್ಳೆಯ ಒಬ್ಬ ವೈದ್ಯ ಇದುವರೆಗೆ ಸಿಗಲಿಲ್ಲವೆ ಎಂದು ರಾಜ ಪ್ರಶ್ನೆ ಮಾಡಿದ. ಆಗ ಮಂತ್ರಿ ಹೇಳ್ತಾನೆ, ಇಲ್ಲ ಪ್ರಭು, ಯಾರ ವೈದ್ಯವು ರಾಜಕುಮಾರಿ ಮೇಲೆ ಪರಿಣಾಮ ಬೀರುತ್ತಿಲ್ಲ. ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲದೆ ಪರ ರಾಜ್ಯಗಳಲ್ಲೂ ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡುವ ವೈದ್ಯರಿಗೆ ಯೋಗ್ಯ ಬಹುಮಾನ ಕೊಡುವುದಾಗಿ ಡಂಗುರ ಸಾರಿಸಿದ್ದೇನೆ. ನೋಡಿ, ನಾನು ಅದಾಗಲೇ ಹೇಳಿದೆ, ಪ್ರತಿಯೊಬ್ಬ ರಾಜನಿಗೆ ಒಬ್ಬ ಚಾಣಾಕ್ಷ ಮಂತ್ರಿ ಇರಲೇಬೇಕೆಂದು. ಇಲ್ಲಿ ಕೂಡ ಈ ಮಂತ್ರಿ ತುಂಬ ಚಾಣಾಕ್ಷನಿದ್ದಾನೆ. ಅವನಾಗಲೇ ಈ ರಾಜಕುಮಾರಿಯ ಹೊಟ್ಟೆ ನೋವನ್ನು ವಾಸಿ ಮಾಡಿದವರಿಗೆ ಯೋಗ್ಯ ಬಹುಮಾನವನ್ನು ಕೊಡುವುದಾಗಿ ಈಗಾಗಲೇ ಡಂಗುರವನ್ನು ಸಾರಿದ್ದಾನೆ. ಇನ್ನು ರಾಜಕುಮಾರಿ ಎಲ್ಲ ಮಾತು ನಡೀತಾನೆ ಇತ್ತು, ಸಂಭಾಷಣೆ ಇತ್ತು, ಅವಾಗಲೇ ಏನು ಮಾಡಿದೆ ಹೇಳ್ರಿ ರಾಜಕುಮಾರಿ? ಅಯ್ಯೋ, ನೋವು ಹೊಟ್ಟೆ ನೋವಪ್ಪ ಅಂತ ಜೋರಾಗಿ ನರಳಿದ್ರು ರಾಜ. ನೋಡಿ, ರಾಜನಾದರೂ ಕೂಡ ಈ ರಾಜಕುಮಾರಿಗೆ ಅವನ ತಂದೆಯೇ, ಆ ತಂದೆಯ ರೂಪದಲ್ಲಿದ್ದ ರಾಜ ಹೇಳಿದ, ಮಂತ್ರಿ, ಮಗಳು ಈ ಪರಿ ಸಂಕಟ ಪಡೋದನ್ನು ನೋಡಲಾರೆ, ಇವಳ ನೋವು ವಾಸಿ ಮಾಡಿದವರಿಗೆ ಅರ್ಧ ರಾಜ ಕೊಡ್ತೀನಿ ಅಂತ ಡಂಗುರ ಸಾರಿಸು. ಹಾಗಾದರೆ ಇಲ್ಲಿ ಬರುವಂಥ ಒಂದು ಹೊಸ ಶಬ್ದ ಪರಿ, ಅದರರ್ಥ ರೀತಿ ಅಂತರ್ಥ. ನನ್ನ ಮಗಳು ಈ ರೀತಿಯಾಗಿ ಸಂಕಟ ಪಡುವುದನ್ನು, ಅವಳು ಕಷ್ಟಪಡುವುದನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ. ಕಾರಣ ಅವಳ ನೋವನ್ನು ಯಾರು ವಾಸಿ ಮಾಡ್ತಾರೆ ಆ ವೈದ್ಯನಿಗೆ ಅರ್ಧ ರಾಜ್ಯವನ್ನು ಕೊಡುತ್ತೇನಂತ ನೀನು ಡಂಗುರವನ್ನು ಸಾರಿಸು ಅಂತ ರಾಜ ಮಂತ್ರಿಗೆ ಹೇಳ್ದ. ಮಂತ್ರಿ, ಅಪ್ಪಣೆ ಪ್ರಭು, ಅಪ್ಪಣೆ ಅಂತ ಹೇಳಿ ಸಮ್ಮತಿಯನ್ನು ಪಡೆದು ಇನ್ನೇನು ಹೊರಡಬೇಕು ಅಂತ ಸಿದ್ಧನಾಗ್ತಾ ಇದ್ದ. ಅವಾಗ ಮತ್ತೆ ರಾಜಕುಮಾರಿ, ಅಯ್ಯಯ್ಯೋ, ನೋವು ತಡೀಲಾರೆ. ನೋಡಿ, ಇಷ್ಟೆಲ್ಲ ಮಾತಾಗ್ತಾನೆ ಇತ್ತು, ಮತ್ತೇನು ಮಾಡಿದೆ ಹೇಳಿ? ಮತ್ತೆ ರಾಜಕುಮಾರಿ, ಅಯ್ಯೋ, ತುಂಬ ನೋವು, ತಡೋದಕ್ಕೆ ಸಾಧ್ಯನೇ ಇಲ್ಲಂತ ಮತ್ತೆ ನರಳಿದ್ದು. ರಾಜ, ಮಂತ್ರಿ ನೀಲು, ಈ ನೋವು ವಾಸಿ ಮಾಡಿದವರಿಗೆ ಇಡೀ ರಾಜ್ಯ ಕೊಡ್ತೀನಂತ ಡಂಗುರ ಸಾರು. ನೋಡಿ, ಮೊದಲೇದು ಹೇಳ್ದ ಅರ್ಧ ರಾಜ್ಯ ಕೊಡ್ತೀನಂತ, ಈಗ ಮತ್ತೆ ಹೇಳ್ದ ಅಂದ್ರೆ ಮಗಳ ನರಳಾಟವನ್ನು ಕೇಳದ ಈ ತಂದೆ ಹೇಳ್ದ, ಪೂರ್ಣ ರಾಜ್ಯವನ್ನೇ ಯಾರು ವಾಸಿ ಮಾಡ್ತಾರೆ ಆ ವೈದ್ಯರಿಗೆ ಪೂರ್ಣ ರಾಜ್ಯವನ್ನೇ ಕೊಡ್ತೀನಂತ ಡಂಗುರ ಸಾರು ಅಂತ ಹೇಳ್ದ. ಸರಿ, ಮತ್ತೆ ಹಾಗೆ ಆಗಲಿ ಪ್ರಭು ಅಂತ ಮಂತ್ರಿ ಹೊರಡೋದಕ್ಕೆ ಸಿದ್ಧನಾದ. ಮತ್ತೆ ರಾಜಕುಮಾರಿ, ಅಯ್ಯೋ ಅಪ್ಪ, ಸಾಯುತ್ತೇನೆ, ನನಗೆ ವಿಷ ಕೊಡಿ. ಅವಳಿಗೆ ತುಂಬ ಹೊಟ್ಟೆ ನೋವಿತ್ತು.
ಮತ್ತೇನಳಿದ್ಲು ಅಪ್ಪ ನನ್ನಿಂದ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ನಾನು ಈ ಹೊಟ್ಟೆ ನೋವಿಂದ ಸತ್ತೇ ಹೋಗ್ತೀನಿ ನನಗೆ ಒಂಚೂರಾದರೂ ವಿಷ ಕೊಡಿ ಅಂತ ಮತ್ತೇನಳಿದ್ಲು ರಾಜ ಅಯ್ಯ ಮಾತ್ರಿ ರಾಜ್ಯವನ್ನಲ್ಲದೆ ರಾಜಕುಮಾರಿನೂ ಮದುವೆ ಮಾಡಿ ಕೊಡ್ತೀನಿ ಅಂತ ಡಂಗುರ ಸಾರಯ್ಯ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ರಾಜ ಹೇಳ್ದ ಅರ್ಧ ರಾಜ್ಯ ಅಲ್ಲ ಪೂರ್ಣ ರಾಜ್ಯವೂ ಅಲ್ಲ ಪೂರ್ಣ ರಾಜ್ಯದೊಂದಿಗೆ ನನ್ನ ಮಗಳು ರಾಜಕುಮಾರಿಯನ್ನು ಕೂಡ ಕೊಡ್ತೀನಿ ಅಂತ ಎಲ್ಲೆಡೆ ಡಂಗುರ ಸಾರು ಅಂತ ಯಾರು ಹೇಳಿದ್ರು ಹೇಳಿ ರಾಜ ಹೇಳ್ದ ಅಗಮಂತ್ರಿ ಅಪ್ಪಣೆ ಪ್ರಭು ಅಷ್ಟು ಹೇಳಿ ಹೊರಡುವಷ್ಟರಲ್ಲಿ ಸೇವಕ ಬಂದ ನಮಸ್ಕಾರ ಮಾಡಿ ನಿಂತ ಅವನೇ ಹೇಳ್ದ ಪ್ರಭು ಪೆಪ್ತಕಡಿ ಬೋಳೆಶಂಕರ ಬಂದವನೇ ಅವನ ಹತ್ತಿರ ಮದ್ದಿದೆಯಂತೆ ಹಾಗಾದರೆ ಮದ್ದು ಎಂದರೆ ಔಷಧಿ ಮದ್ದು ಎಂದರೆ ಔಷಧಿ ಈ ಅವನ ಇಲ್ಲಿವರೆಗೆ ಮಾತ್ರ ಬರಿಬೇಕು ವಿದ್ಯಾರ್ಥಿಗಳೇ ಈ ಅವನ ನೀವು ಕೆಳಗಡೆ ಹೊರಗೆ ತಂದರೆ ಏನಾಗುತ್ತೆ ಹೇಳಿ ಅದು ಜ ಅಂತ ಆಗ್ಬಿಡುತ್ತೆ ಹಾಗಾದರೆ ಅವನ ಇಲ್ಲಿವರೆಗೆ ಮಾತ್ರ ಅಂದರೆ ಆ ಗಂಟನ್ನು ಅರ್ಧಕ್ಕೆ ನಿಲ್ಲಿಸಿದಾಗ ಅದು ಔ ಅಂತ ಆಗುತ್ತೆ ಹಾಗಾದರೆ ಇಲ್ಲಿ ಅವನು ಹೇಳ್ದ ಪ್ರಭುಗಳೇ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅವನ ಹೆಸರು ಬೆಪ್ತಕಡಿ ಬೋಳೆಶಂಕರ ಅಂತೆ ಅವನ ಹತ್ತಿರ ಮದ್ದಿದೆ ಅಂದರೆ ಔಷಧ ಇದೆ ಅಂತ ಆ ಬಂದಂಥ ಸೇವಕ ರಾಜನಿಗೆ ಹೇಳ್ದ ಮಂತ್ರಿ ಹೇಳ್ದ ವ್ಯಕ್ತಕಡಿಗಳಿಗೆಲ್ಲ ಸಗ್ಗುವ ರೋಗ ಅಲ್ಲವಯ್ಯ ಇದು ರಾಜಕುಮಾರಿಗೆ ಬಂದಿರೋದು ರಾಜರೋಗ ಆದ್ದರಿಂದ ರಾಜವೈದ್ಯರೇ ಬರಬೇಕು ಹಾಗಾದರೆ ಸಗ್ಗುವ ಅಂತ ಹೇಳಿದರೆ ಸಗ್ಗುವ ಅಂದರೆ ಕುಗ್ಗುವ ಅಂತ ಅಂದರೆ ಕಡಿಮೆಯಾಗುವ ಅಂತ ಕಡಿಮೆ ಆಗುವ ಅಂತ ನೋಡಿ ಹಂಗೆ ಮಂತ್ರಿ ಹೇಳ್ದ ಯಾರಿಗೆ ಆ ಸೇವಕನ ಹೇಳ್ದ ನೋಡಪ್ಪ ಈ ಎಲ್ಲ ಬೆಪ್ತ ಕಡೆಗಳಿಗೆ ಕಡಿಮೆ ಆಗುವಂಥ ಕುಗ್ಗುವಂಥ ರೋಗ ಇದಲ್ಲ ನಮ್ಮ ರಾಜಕುಮಾರಿಗೆ ಬಂದಿರೋದು ಅಂತಂಥ ಕಾಯಿಲೆ ಅಲ್ಲ ಅವಳಿಗೆ ಬಂದಿರೋದು ರಾಜರೋಗ ಆದ್ದರಿಂದ ಅವಳನ್ನು ಅವಳಿಗೆ ಚಿಕಿತ್ಸೆ ಮಾಡೋದಕ್ಕೆ ಅವಳನ್ನು ಗುಣಪಡಿಸೋದಕ್ಕೆ ಎಂಥ ವೈದ್ಯರು ಬೇಕೇಳು ಅವರಿಗೆ ರಾಜವೈದ್ಯರೇ ಬೇಕು ಅಂತ ಮಂತ್ರಿ ಹೇಳ್ದ ಆಗ ರಾಜ ಹೇಳ್ದ ಎಲ್ಲರನ್ನೂ ನೋಡಿದ್ದಾಯ್ತಲ್ಲ ಮಂತ್ರಿಗಳೇ ನೋಡಿ ರಾಜ ಹೇಳ್ದ ಇದುವರೆಗೆ ಎಲ್ಲ ರಾಜ್ಯ ವೈದ್ಯರನ್ನು ನೋಡಿ ಆಯ್ತಲ್ಲ ಆದರೂ ಕೂಡ ನನ್ನ ಮಗಳ ಹೊಟ್ಟೆ ನೋವನ್ನು ಗುಣಪಡಿಸೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ಪರೋಕ್ಷವಾಗಿಯೇ ಹೇಳ್ದ ಮಂತ್ರಿ ಪ್ರಭು ಬಹುಮಾನದ ಆಸೆಯಿಂದ ಹಾದಿ ಬೀದಿ ದಾಸಯಗಳೆಲ್ಲ ವೈದ್ಯ ಮಾಡೋದಕ್ಕೆ ಬರ್ತಿದ್ದಾರೆ ಅವರನ್ನು ತಡೆಯೋದೇ ಕಷ್ಟವಾಗಿದೆ ನೋಡ್ರಿ ಮಂತ್ರಿ ತುಂಬ ಚಾಣಾಕ್ಷ ಇದ್ದ ಅವನು ಹೇಳ್ದ ನಿಮಗೆ ಗೊತ್ತಿಲ್ಲ ಅರಸರೇ ಪ್ರಭುಗಳೇ ಈ ನಾವು ಇಟ್ಟಂಥ ಬಹುಮಾನದ ಆಸೆಯಿಂದಾಗಿ ಹಾದಿ ಬೀದಿ ದಾಸಯ್ಯ ಅಂದರೆ ನಮ್ಮ ರಾಜ್ಯದಲ್ಲಿರುವ ಈ ಚಿಕ್ಕ ಪುಟ್ಟ ವೈದ್ಯರೆಲ್ಲ ನಾನು ಗುಣಪಡಿಸ್ತೀನಿ ನಾನು ಈ ಕಾಯಿಲೆನ ಕಡಿಮೆ ಮಾಡ್ತೀನಿ ಅಂತ ಹೇಳಿ ಎಲ್ಲ ವೈದ್ಯರು ಬರ್ತಿದ್ದಾರೆ ಅವರೆಲ್ಲರ ಅಪರಿಮಿತವಾದ ಅಂದರೆ ಹೆಚ್ಚಾದ ಸಂಖ್ಯೆಯಿಂದ ಅವರನ್ನು ತಡೆಯೋದೇ ನಿಯಂತ್ರಣ ಮಾಡೋದೇ ತುಂಬ ಕಷ್ಟವಾಗಿದೆ ಅಂತ ಮಂತ್ರಿ ಹೇಳ್ದ ಈ ಎಲ್ಲ ಮಾತಿದ್ದಾಗಲೇ ರಾಜಕುಮಾರಿ ಕೇಳಿದ್ದು ಬೆಪ್ತಕಡಿ ಅದು ಅವನ ಹೆಸರ ವಿಶೇಷಣವ ಅವಳಿಗೊಂಥರ ಆಶ್ಚರ್ಯ ಆಯಿತು ನೋಡಿ ರಾಜಕುಮಾರ್ ನಳ್ತಾನೆ ಇದ್ದು ಯಾವಾಗ ಬೆಪ್ತಕಡಿ ಅಂತ ಅನ್ನೋ ಶಬ್ದ ಅವಳಿಗೆ ಕಿವಿಗೆ ಬಿದ್ದಿತ್ತು ಅವಳು ಎದ್ದು ಕೇಳಿದ್ದು ಇದೇನು ಬೆಪ್ತಕಡಿ ಅಂತ ಇದೆ ಇದೇನು ಅವನ ಹೆಸರ ಅಥವಾ ವಿಶೇಷಣವ ಅಂತ ಕೇಳಿದ್ದು ಸೇವಕ ಹೇಳ್ದ ಎರಡೂ ಹೌದು ಆಗ ರಾಜ ಯಾರು ನೋಡಿದರೂ ಪ್ರಯೋಜನ ಇಲ್ಲ ಅಂದ ಮೇಲೆ ಸಾಮಾನ್ಯ ಬೆಪ್ತಕಡಿನೂ ನೋಡಲೇಳು ಕರೆತಾರಯ್ಯ ಅವನ ನೋಡಿ ರಾಜ ಹೇಳ್ದ ಇದುವರೆಗೆ ಎಲ್ಲ ರಾಜ ವೈದ್ಯರು ನನ್ನ ಮಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದಾಗಿದೆ ಅವರು ಕೊಟ್ಟಂಥ ಎಲ್ಲ ಮದ್ದನ್ನು ನನ್ನ ಮಗಳು ಕೂಡ ಸೇವಿಸಿದ್ದಾಗಿದೆ ಆದರೂ ಕೂಡ ಅವಳ ಹೊಟ್ಟೆ ನೋವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾದರೆ ಯಾರಾದರೂ ಸರಿ ಆ ಬೆಪ್ತಕಡೆ ಆದರೂ ಸರಿ ಅವನ ಕರೆ ತರುವಂತ ರಾಜ ಸೇವಕನೇ ಹೇಳ್ದ ನೋಡಿ ರಾಜ ಹೊರಗಡೆ ಹೋದ ಅವನೊಟ್ಟಿಗೆ ಬಂದಿದ್ದಾನೆ ಹೇಳಿ ಅದೇ ನಮ್ಮ ಬೋಳೆಶಂಕರ ಮತ್ತು ತನ್ನ ಮಾತಿನಿಂದ ಪ್ರೇಕ್ಷಕರಲ್ಲಿ ಹಾಸ್ಯದ ನಗೆಯನ್ನೇ ಉಕ್ಕಿಸುವಂಥ ವಿಶಿಷ್ಟ ಪಾತ್ರಧಾರಿ ಕೋಡಂಗಿ ಈ ಇಬ್ಬರನ್ನು ಇಲ್ಲಿ ಸೇವಕ ಕರೆತಂದ ಬೋಳೆಶಂಕರ ಪ್ರಭುಗಳಿಗೆ ನಮಸ್ಕಾರ ನಾವು ನಂಬಿಕೆ ಇಡೋದಾದರೆ ರಾಜಕುಮಾರಿಗೆ ನಾನು ಮದ್ದು ಕೊಡಬಲ್ಲೆ ನೋಡ್ರಿ ವಿಶಿಷ್ಟವಾದ ಪಾತ್ರಧಾರಿ ಅಂತ ಕೊಡಂಗಿ ಹೇಳಿದೆ ನಮ್ಮ ಬೋಳೆಶಂಕರ ಕೂಡ ಅಂಥದೇ ಒಂದು ವಿಶಿಷ್ಟವಾದ
ವ್ಯಕ್ತಿತ್ವವನ್ನು ಹೊಂದಿದವನು. ಅವನ ಮಾತಿನಲ್ಲಿ ಕೂಡ ಒಂದು ರೀತಿಯ ವೈಶಿಷ್ಟ್ಯವೇ ಇದೆ. ಅದು ಏನು ಹೇಳಿದು, ತಾವು ನಂಬಿಕೆ ಇಡೋದಾದರೆ ರಾಜಕುಮಾರಿಗೆ ಮತ್ತು ಕೊಡಬಲ್ಲೆ. ಪ್ರಭುಗಳೇ, ತಾವೇನಾದರೂ ನನ್ನ ಮೇಲೆ ನಂಬಿಕೆಯನ್ನು ವಿಶ್ವಾಸವನ್ನು ಇಟ್ಟರೆ ಮಾತ್ರ ನಾನು ಔಷಧಿಯನ್ನು ಕೊಡಬಲ್ಲೆ ಅಂತ ಹೇಳ್ದ. ರಾಜ ಕೇಳ್ದ, ನಾಟಿ ವೈದ್ಯವು ಸರಿ ಆಗಿದ್ದೆ, ನೀ ಎಂಥ ಔಷಧಿ ಕೊಡ್ತೀಯ, ನಾಟಿ ಚಿಕಿತ್ಸೆ ಮಾಡ್ತೀಯ ಅಂತ ಕೇಳಿದ. ಭೋಳೇಶಂಕರ್, ಹೌದು ಪ್ರಭು. ರಾಜ, ಅಪಾಯವೇನೂ ಇಲ್ಲ ತಾನೇ, ನೋಡಿ ರಾಜನಾಗಿದ್ದರೂ ಕೂಡ ಒಬ್ಬ ತಂದೆ ಅಂತ ಹೇಳಿದೆ. ಆ ತಂದೆಯಾಗಿ ಕಕ್ಕುಲತೆಯಿಂದ ಕೇಳ್ದ, ಆ ನೀ ಕೊಡುವಂಥ ಔಷಧಿಯಿಂದ ಯಾವುದೇ ಅಪಾಯ ಇಲ್ಲ ತಾನೇ ಅಂತ ಪ್ರಶ್ನೆ ಮಾಡ್ದ. ಭೋಳೇಶಂಕರ್ ಹೇಳ್ದ, ಇದನ್ನು ಸೇವಿಸಿದವರು ಖಂಡಿತ ಸಾಯೋದಿಲ್ಲ. ನೋಡಿ ಭೋಳೇಶಂಕರ್ ಹೇಳ್ದ, ಇಲ್ಲ ಪ್ರಭುಗಳೇ, ನಾನು ಕೊಡುವಂಥ ಔಷಧಿಯನ್ನು ಅಥವಾ ಮದ್ದನ್ನು ಯಾರು ಸೇವಿಸ್ತಾರೋ, ಯಾರು ಅದನ್ನು ತಿಂತಾರೋ, ಅವರು ಖಂಡಿತ ಸಾಯೋದೇ ಇಲ್ಲ ಅಂತ ಹೇಳ್ದ. ಮಂತ್ರಿ, ಎತ್ತಿಕೊಳ್ತಾನೆ ಸಾವು ಅಂತೀಯಲ್ಲಯ್ಯ, ನೀನೇನು ವೈದ್ಯನು, ಗೋರಿಯಾಗಿಯೋ ಕೆಲಸದವನು. ನೋಡಿ ಮಂತ್ರಿ ಕೇಳ್ದ, ಏನಪ್ಪ ನೀನು ಬಂದ ತಕ್ಷಣ ನೀನೇನಂತಿದೆಯಾ, ಸಾಯೋ ಮಾತು ಹೇಳ್ತೀಯಲ್ಲ, ಹಾಗಾದ್ರೆ ನೀನು ವೈದ್ಯ ಆದಿಯೋ ಅಥವಾ ಗೋರಿಯಾಗಿಯೋ ಕೆಲಸ ಮಾಡ್ತೀಯೋ ಅಂತ ಮಂತ್ರಿ ಪ್ರಶ್ನೆ ಮಾಡ್ದ. ಆಗ ಭೋಳೇಶಂಕರ್ ಹೇಳ್ದ, ಎರಡೂ ಅಲ್ಲ, ಸಾಮಾನ್ಯ ರೈತ ಸ್ವಾಮಿ. ನಿಜ ಅಲ್ವಾ, ಹಾಗಾದ್ರೆ ಯಾರು ಹೇಳ್ರಿ ಈ ನಮ್ಮ ಭೋಳೇಶಂಕರ? ಈ ಭೋಳೇಶಂಕರ ನಾಟಕದ ಅವನು ನಾಯಕನಾಗಿದ್ದರೂ ಕೂಡ ಅವನೊಬ್ಬ ನಿಜವಾದ ಯೋಗ್ಯವಾದ ಯಾವಾಗಲೂ ಕೂಡ ಬೆವರು ಸುರಿಸಿ ದುಡಿಯುವಂಥ ಒಬ್ಬ ಕೃಷಿಕನಾಗಿದ್ದ, ರೈತನಾಗಿದ್ದ. ಅದನ್ನೇ ಅವನು ಹೇಳ್ದ, ನಾನು ಎರಡೂ ಅಲ್ಲ, ಅಂದರೆ ನಾನು ವೈದ್ಯನೂ ಅಲ್ಲ, ಇನ್ನು ಗೋರಿಯಾಗಿಯೋ ಕೆಲಸದವನೂ ಅಲ್ಲ, ನಾನು ನಿಜವಾಗಿಯೂ ಒಬ್ಬ ಸಾಮಾನ್ಯವಾದ ರೈತ ಅಂತ ಹೇಳ್ದ. ಮಂತ್ರಿ, ಇದ್ಯಾಕೋ ಸರಿ ಹೋಗಲಿಲ್ಲ ಪ್ರಭು. ರಾಜ್ಯ ವೈದ್ಯರಿಗಾಗದ್ದು ರೈತನಿಂದ ವಾಸಿ ಆಗುತ್ತೆ ಅಂದರೆ ಬಹುಶಃ ಬಹುಮಾನದ ಆಸೆಗಾಗಿ. ನೋಡಲಿ ಏನಿದೆ ಅಲ್ಲಿ, ಫುಲ್ ಸ್ಟಾಪ್ ಇದೆ, ಅಂದರೆ ಪೂರ್ಣ ವಿರಾಮ ಚಿಹ್ನೆಗಳಿದೆ. ಅಂದರೆ ಬಹುಶಃ ಇಲ್ಲಿ ಮಂತ್ರಿ ಹೇಳ್ದ, ರಾಜ್ಯ ವೈದ್ಯರಿಗೆ ಆಗದಂತಹ ಕೆಲಸ ಈ ಸಾಮಾನ್ಯ ರೈತನಿಂದಾಗಲು ಸಾಧ್ಯವೇ ಇಲ್ಲ. ಇವನು ಬಂದದ್ದು ಬಹುಶಃ ನಾವು ಇಟ್ಟಂಥ ಬಹುಮಾನದ ಆಸೆಯಿಂದಾಗಿ ಇವನಿಲ್ಲಿಗೆ, ಅಂದರೆ ಈ ನಮ್ಮ ಅರಮನೆಗೆ ಬಂದಿರಬಹುದು ಅಂತ ಹೇಳ್ದ. ಭೋಳೇಶಂಕರ್ ಹೇಳ್ದ, ಅದಕ್ಕೆ ನಂಬಿಕೆ ಇಡೋದಾದರೆ ಅಂದೆ, ಅದಕ್ಕೆ ನಾನು ಮೊದಲೇ ಹೇಳಿದೆ, ನೀವು ನನ್ನ ಮೇಲೆ ವಿಶ್ವಾಸವನ್ನು ನಂಬಿಕೆಯನ್ನು ಇಟ್ಟರೆ ಅಂತ ನಾನು ಮೊದಲೇ ಹೇಳಿದೆ ಅಂತ ಭೋಳೇಶಂಕರ್ ಹೇಳ್ದ. ರಾಜಕುಮಾರಿ, ಅಯ್ಯೋ ಅಪ್ಪ, ನೋವಿನಿಂದ ಸಾಯುತ್ತೇನೆ, ನೋಡಿ ಮತ್ತೇನು ಮಾಡಿದ್ ಹೇಳಿ. ಆ ರಾಜಕುಮಾರಿ ಮತ್ತೆ ತನ್ನ ನರಳುವಿಕೆಯನ್ನು ಅವಳು ಹೆಚ್ಚು ಮಾಡಿದಳು. ರಾಜ, ಅದೇನು ವೈದ್ಯ ಮಾಡುತ್ತೀಯೋ, ಮಾಡಿ ಬಿಡಯ್ಯ. ನೋಡಿ ಮಗಳ ನರಳಾಟವನ್ನು ಕೇಳಿದ ರಾಜ ಹೇಳ್ದ, ಒಬ್ಬ ತಂದೆಯಾಗಿ ಹೇಳ್ದ, ಸರಿ ಬಿಡಪ್ಪ, ನೀನೇನೋ ಬಂದೇ ಬಿಟ್ಟಿದ್ದೀಯಾ, ನೀನೇನು ಚಿಕಿತ್ಸೆ ಮಾಡ್ತೀಯ, ನೀನೇನು ಔಷಧಿ ಕೊಡ್ತೀಯ, ನೀನು ಏನಾದರೂ ಮಾಡು, ನೀನು ವೈದ್ಯವನ್ನು ಮಾಡಿ ಬಿಡುವಂತ ತನ್ನ ಅನುಮತಿಯನ್ನು ಭೋಳೇಶಂಕರ್ನಿಗೆ ನೀಡಿದ. ಭೋಳೇಶಂಕರ್, ರಾಜಕುಮಾರಿ, ಈ ಬೇರನ್ನು ಬಾಯಿಯಲ್ಲಿ ಇಟ್ಟುಕೊಂಡು ಜಗಿದು ನುಂಗಬೇಕು, ಶಿವ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ. ನೋಡಿ ಭೋಳೇಶಂಕರ್ ಏನು ಮಾಡ್ದ, ಅವನ ಕೈಯಲ್ಲಿ ಒಂದು ಬೇರು ತಂದಿದ್ದ. ನಿಮಗಾಗಲೇ ಗೊತ್ತಿಗಾಗಲೇ ಇಂಥದ್ದು ಒಂದು ಬೇರನ್ನು ಆ ಭೋಳೇಶಂಕರ ತನ್ನ ಕೈಯಲ್ಲಿ ಇಟ್ಕೊಂಡು ಬಂದಿದ್ದ. ಅವನು ಹೇಳ್ದ, ರಾಜಕುಮಾರಿ, ಈ ಬೇರನ್ನು ನೀನು ಬಾಯಿಯಲ್ಲಿ ಇಟ್ಕೊಂಡು ಜಗಿದು, ಅಂದರೆ ಅಗಿದು ಅದನ್ನು ನುಂಗಿಬೇಕು, ನುಂಗಿಬಿಡಿ, ನಿಮಗೆ ಶಿವ ಎಲ್ಲ ರೀತಿಯಲ್ಲಿ ಒಳ್ಳೆಯದನ್ನು ಮಾಡ್ತಾನೆ ಅಂತ ಭೋಳೇಶಂಕರ್ ಹೇಳ್ದ. ರಾಜಕುಮಾರಿಯ ಹಾಸಿಗೆ ಕೆಳಗಿರೋ ಪಿಶಾಚಿ, ಅಯ್ಯಯ್ಯೋ ಹಾಗನ್ನು ಬೇಡ, ದಯಮಾಡಿ ಅಂತ ಏನು ಮಾಡ್ತೀಳಿ, ಜೋರಾಗಿ ಹೇಳ್ತು. ನೋಡಿ ಆ ರಾಜಕುಮಾರಿಗೆ ಹೊಟ್ಟೆ ನೋವು ಬರೋದಕ್ಕೆ ಯಾರು ಕಾರಣ ಹೇಳಿ, ನಾನಾಗ ಹೇಳಿದ್ನಲ್ಲ ಪಿಶಾಚಿ ಮೂರು ಅಂತ, ಈ ಪಿಶಾಚಿ ಮೂರೇ ಕಾರಣ. ಆ ರಾಜಕುಮಾರಿ ಹಾಸಿಗೆ ಕೆಳಗಡೆ ಪಿಶಾಚಿ ಮೂರು ಇತ್ತು, ಇದರಿಂದಾನೇ ನಮ್ಮ ರಾಜಕುಮಾರಿಗೆ ಹೊಟ್ಟೆ ನೋವು ಬಂದಿತ್ತು. ಯಾವಾಗ ಈ ಭೋಳೇಶಂಕರ ಶಿವ ನಿನಗೆ ಒಳ್ಳೇದು ಮಾಡ್ತಾನೆ ಅಂತ ಆ ಶಿವನ ನಾಮಸ್ಮರಣೆಯನ್ನು ಮಾಡಿದನು, ಕೂಡಲೇ ಆ ಪಿಶಾಚಿ ಅಯ್ಯಯ್ಯೋ ಹಂಗನ್ನು ಬೇಡ, ದಯಮಾಡಿ ಅಂತ ಹೇಳ್ತು. ನೋಡಿ ಹೇಳಿದ್ದನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಕೂಡಲೇ ಕೂಡಂಗಿ ಶಿವ 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 ಅಂತ ಮೂರು ಬಾರಿ ಕೂಗ್ತಾನೆ. ಪಿಶಾಚಿ ಮೂರು ನಡುಗುತ್ತಾ ಹೊರಬರುತ್ತದೆ. ಮಂತ್ರಿ ಸೇವಕ ಹೆದರಿ ಓಡುತ್ತಾರೆ. ಇನ್ನು ರಾಜ ಮೂರ್ಛೆ ಬೀಳ್ತಾನೆ. ವಿದ್ಯಾರ್ಥಿಗಳೇ, ಈ ಎಲ್ಲ ಘಟನೆ ರಂಗಸಜ್ಜಿಕೆ ಮೇಲೆ ತುಂಬ ನೀಟಾಗಿ ನಡೆದಿದೆ. ಅಂದರೆ ಏನಂತೇಳಿ, ಯಾವಾಗ ಈ ಪಿಶಾಚಿ ಮೂರನೇ ಪಿಶಾಚಿ ಮಾತಾಡುತ್ತೋ, ಮೂರನೇ ಪಿಶಾಚಿ ಮಾತನ್ನು ಕೇಳಿ ನೋಡ್ರಿ ಆ ಪಿಶಾಚಿ ಯಾವ ರೂಪದಲ್ಲಿ ಹೇಳ್ರಿ,
ಅದು ಅದೃಶ್ಯ ರೂಪದಲ್ಲಿ ಇತ್ತು. ಅಂದರೆ ಅದರ ವ್ಯಕ್ತಿತ್ವ ಅಥವಾ ರೂಪ ಯಾವುದು ಕಾಣಲೇ ಇಲ್ಲ. ಧ್ವನಿ ಮಾತ್ರ ಕೇಳಿಸ್ತು, ಮಾತು ಮಾತ್ರ ಕೇಳ್ತು. ಆ ಮಾತನ್ನು ಕೇಳಿದಂತ ಅಂದರೆ ಶಿವ ಶಿವ ಅಂತ ಈ ಕೋಡಂಗಿ ಮೂರು ಬಾರಿ ಹೇಳಿದಾಗ ಆ ಮೂರನೇ ಪಿಶಾಚಿ ಹೊರಗೆ ಬಂದ್ಬಿಡ್ತು. ಬರೀ ಮಾತಾಗಿತ್ತಲ್ಲ, ಹಾಗಾದ್ರೆ ಏನಂತ ಹೇಳಿಗ ಆ ರಂಗಸಜ್ಜಿಕೆ ಮೇಲೆ ಮೂರನೇ ಪಿಶಾಚಿ ತನ್ನ ನಿಜವಾದ ರೂಪದೊಂದಿಗೆ ಅದರಲ್ಲಿ ನಿಂತಾಗ ಅಥವಾ ಎಲ್ಲ ಪ್ರೇಕ್ಷಕರಿಗೆ ಕಂಡಾಗ ಆ ರೂಪವನ್ನು ಪಿಶಾಚಿಯ ಆ ರೂಪವನ್ನು ಭಯಂಕರ ರೂಪವನ್ನು ಕಂಡಂಥ ಮಂತ್ರಿ ಮತ್ತು ಸೇವಕ ಹೆದರಿ ಓಡಿ ಹೋಗುತ್ತಾರೆ. ಇನ್ನು ರಾಜ ಅಂದರೆ ಈ ರಾಜಕುಮಾರಿ ತಂದೆ ಮೂರ್ಛೆ ಬಂದು ಆ ರಂಗಸಜ್ಜಿಕೆ ಮೇಲೆ ಬಿದ್ದೇ ಬಿಡುತ್ತಾನೆ. ಬೋಳೆ ಶಂಕರ, ಎಲ್ಲ ಅನಿಷ್ಟವೇ ಮತ್ತೆ ಬಂದೆಯಾ? ನೋಡಿ, ನಮ್ಮ ಈ ಬೋಳೆ ಶಂಕರನಿಗೆ ಇದಾಗಲೇ ಈ ಪಿಶಾಚಿಯ ಪರಿಚಯವಿದೆ, ಸರಿ ತಾನೇ? ಯಾಕೆ ಹೇಳಿ, ಆ ಬೇರನ್ನು ಪಡ್ಕೊಂಡಿದ್ದು ಕೂಡ ಈ ಪಿಶಾಚಿಯಿಂದಲೇ. ಹಾಗಾದ್ರೆ ಅವನು ಕೇಳ್ದ, ಎಲ್ಲ ಅನಿಷ್ಟ, ಆದರೆ ಮತ್ತೆ ನೀನು ಬಂದೆಯಾ, ಮತ್ತೆ ಒಕ್ಕರಿಸಿಕೊಂಡೆಯಾ ಅಂತ ಈ ಬೋಳೆ ಶಂಕರ ಈ ಪಿಶಾಚಿನ ಕೇಳ್ದ. ನೋಡ್ರಿ, ಆ ಪಿಶಾಚಿ ಹೇಳ್ತು, ನಾನಲ್ಲ, ಮೊದಲು ನಿನಗೆ ಸಿಕ್ಕವನು ನನ್ನ ತಮ್ಮ, ನಾನು ನಿನ್ನಣ್ಣ ಸರದಾರ ಸೋಮಣ್ಣನ ಹತ್ತಿರ ಇದ್ದವನು. ಅದು ತನ್ನ ಪರಿಚಯ ಹೇಳ್ತು. ಅಯ್ಯೋ ಬೋಳೆ ಶಂಕರ, ನೀನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀಯಾ ಅಂದರೆ ಯಾರು ಹೇಳ್ರಿ? ಬೇರೆ ಕೊಟ್ಟಿದ್ದಲ್ಲ ಈ ಪಿಶಾಚಿ ನಾನಲ್ಲ. ಹಾಗಾದರೆ ನಾನು ಯಾರು? ನಿನಗೆ ಅದನ್ನು ಕೊಟ್ಟವನು ಯಾರು? ನಿನಗೆ ಬೇರನ್ನ ಕೊಟ್ಟವನು ನನ್ನ ತಮ್ಮನಾಗಿದ್ದ. ನಾನು ಯಾರಂದರೆ ನಿನ್ನ ಅಣ್ಣನಾದ ಸರದಾರನಾದ ಸೋಮಣ್ಣನ ಬಳಿ ಇದ್ದಂಥ ಪಿಶಾಚಿಯೇ ನಾನು ಅಂತ ಆ ಪಿಶಾಚಿ ತನ್ನ ಪರಿಚಯವನ್ನು ಬೋಳೆ ಶಂಕರನಿಗೆ ಮಾಡಿಕೊಡ್ತು. ಆಗ ಬೋಳೆ ಶಂಕರ ಹೇಳ್ದ, ನೀನು ಯಾರಾದರೂ ಆಗಿರು, ನಿನ್ನ ತಮ್ಮಂದರಿಗಾದ ಗತಿಯೇ ನಿನಗೂ ಕಾದಿದೆ. ಸರಿ, ನೀನು ಯಾರೇ ಆಗಿರು, ನೀನು ಸಾಹುಕಾರ ಕಾಮಣ್ಣ ಹತ್ರ ಇದ್ದಂಥ ಪಿಶಾಚಾಗಿದ್ರು ಸರಿ, ಸರದಾರ ಸೋಮಣ್ಣ ಹತ್ರ ಇದ್ದಂಥ ಪಿಶಾಚಾಗಿದ್ರು ಸರಿ, ನನಗೆ ಬೇರೆ ಕೊಟ್ಟಂಥ ಪಿಶಾಚಿ ಆಗಿದ್ರೂ ಸರಿ, ನೀನು ಯಾರಾದರೂ ಸರಿ, ನಿನಗೇನಾಗುತ್ತೆ ಹೇಳು? ನಿನ್ನ ತಮ್ಮಂದರಿಗಾದಂಥ ಗತಿಯೇ ಅಂತಹ ಸ್ಥಿತಿಯೇ ನಿನಗೂ ಕೂಡ ಕಾದಿದೆಯೇ ಅಂತ ಬೋಳೆ ಶಂಕರ ಹೇಳ್ತಾನೆ. ಆ ಪಿಶಾಚಿಯನ್ನು ಹೊಡೆಯಲು ಅವನು ಸಿದ್ಧನಾಗ್ತಾನೆ. ಆಗ ಕೋಡಂಗಿ, ಇರು ಇರು ಮಿತ್ರ, ಇದೇನು ಲಾಭ ಕೊಡುತ್ತದೋ ನೋಡೋಣ ಇರು. ನೋಡಿ, ನಮ್ಮ ಕೋಡಂಗಿ ಹೆಂಗಿದೆ ಹೇಳ್ರಿ, ತುಂಬ ಜಾಣ ಇದ್ದ. ಅವನು ಹೇಳ್ದ, ಈಗಾಗಲೇ ನಮಗೆ ಒಂದು ಪಿಶಾಚಿ ಈ ಬೇರನ್ನು ಕೊಟ್ಟಿದೆ, ಸರಿನಾ? ಹಾಗಾದ್ರೆ ಈ ಪಿಶಾಚಿ ಅದು ಏನು ಕೊಡುತ್ತೋ ಏನೋ, ಈ ಪಿಶಾಚಿಯಿಂದ ನಮಗೇನು ಲಾಭ ಇದೆ ಏನೋ, ಅದನ್ನು ನಾವೇನು ಮಾಡೋಣ, ಮೊದಲ ನಾವು ತಿಳ್ಕೊಳ್ಳೋಣ. ಇರು ಮಿತ್ರ, ಹಾಗಾದರೆ ಮಿತ್ರ ಎಂದರೆ ಏನು ಹೇಳ್ರಿ? ಮಿತ್ರ ಎಂದರೆ ಗೆಳೆಯ ಅಥವಾ ಸ್ನೇಹಿತ. ಮಿತ್ರ ಎಂದರೆ ಗೆಳೆಯ ಅಥವಾ ಸ್ನೇಹಿತ. ಇರು ಮಿತ್ರ, ತಡಿ ಅಂತ ಕೋಡಂಗಿ ಹೇಳ್ದ. ಆಗ ಪಿಶಾಚಿ ಮೂರು ಹೇಳ್ತು, ಅಯ್ಯಯ್ಯೋ ದಮ್ಮಯ್ಯ, ನನ್ನನ್ನು ಬಿಟ್ಟು ಬಿಡು, ಬೇಕಾದರೆ ನಿನಗೆ ಸಹಾಯ ಮಾಡ್ತೀನಿ. ಅಯ್ಯೋ, ನಾನು ನಿಮ್ಮ ದಮ್ಮಯ್ಯ ಅಂತ ಹೇಳ್ತೀನಿ, ನನ್ನನ್ನು ಬಿಟ್ಟು ಬಿಡಿ, ಬೇಕಿದ್ದರೆ ನಾನು ನಿಮ್ಗೆ ಸಹಾಯ ಮಾಡ್ತೀನಂತ ಕೂಡ ಈ ಮೂರನೇ ಪಿಶಾಚಿ ಅವರ ಬಳಿ ಅಂಗಾಲಾಚಿತು. ಬೋಳೆ ಶಂಕರ, ಏನು ಮಾಡಬಲ್ಲೆ? ಅವನು ಕೇಳ್ದ, ನೀ ಏನು ಮಾಡ್ತೀಯ ಅಂತ. ಆ ಮೂರನೇ ಪಿಶಾಚಿ ಹೇಳ್ತು, ಸಿಪಾಯಿಗಳನ್ನು ಮಾಡಬಲ್ಲೆ. ಹಾಗಾದ್ರೆ ನಾನು ಏನು ಮಾಡ್ತೀನಿ? ಸಿಪಾಯಿಗಳನ್ನು. ಸಿಪಾಯಿ ಅಂದರೆ ಏನು ಹೇಳಿ? ಸಿಪಾಯಿ ಅಂದರೆ ಸೈನಿಕ. ನಿಮಗೆ ಸೈನಿಕರನ್ನು ಸಿಪಾಯಿಗಳನ್ನು ನಾನು ತಯಾರಿಸಿಕೊಡಬಲ್ಲೆ ಅಂತ ಈ ಮೂರನೇ ಪಿಶಾಚಿ ಹೇಳ್ತು. ಬೋಳೆ ಶಂಕರ, ಅವರಿಂದ ಏನು ಉಪಯೋಗ? ಆಗ ಕೋಡಂಗಿ ಹೇಳ್ದ, ನೋಡ್ರಿ, ಆ ಮೂರನೇ ಪಿಶಾಚಿ ಹೇಳ್ತು, ನೀನೇನು ಹೇಳಿದರೂ ಮಾಡುತ್ತಾರೆ. ಅಯ್ಯೋ, ನಾನು ಈ ಸಿಪಾಯಿಗಳನ್ನು ಸೈನಿಕರಿಂದ ನನಗೇನು ಪ್ರಯೋಜನ, ಏನು ಉಪಯೋಗ ಅಂತ ಆ ಬೋಳೆ ಶಂಕರ ಕೇಳಿದಾಗ ಆ ಮೂರನೇ ಪಿಶಾಚಿ ಹೇಳ್ತು, ಅವರು ನೀನೇನು ಹೇಳಿದರೂ ಕೂಡ ಮಾಡುತ್ತಾರೆ, ನೀನು ಯಾವುದೇ ಕೆಲಸವನ್ನು ಕೊಟ್ಟರೂ ಕೂಡ ಅವರದನ್ನು ನಿರ್ವಹಿಸ್ತಾರೆ ಅಂತ ಹೇಳ್ತು. ಬೋಳೆ ಶಂಕರ, ಅವರು ಹಾಡಬಲ್ಲರು? ಕೋಡಂಗಿ, ಅವರು ಕುಣಿಯಬಲ್ಲರು? ನೋಡ್ರಿ, ಎರಡೂ ಪ್ರಶ್ನೆಗೆ ಪಿಶಾಚಿ ಹೇಳ್ತು, ನೀನು ಇಷ್ಟಪಟ್ಟರೆ ಅವರು ಹಾಡುತ್ತಾರೆ ಕುಣಿಯುತ್ತಾರೆ ಅಂತ ಎಲ್ಲವನ್ನು ಕೂಡ ನೀ ಯಾವುದೇ ಕೆಲಸವನ್ನು ಕೊಟ್ಟರೂ ಕೂಡ ಅವು ಮಾಡಬಲ್ಲವು ಅಂತ ಈ ಮೂರನೇ ಪಿಶಾಚಿ ಹೇಳ್ತು. ಆಗ ಬೋಳೆ ಶಂಕರ, ಆಗಲೇ ಸ್ವಲ್ಪ ಜನ ಸಿಪಾಯಿಗಳನ್ನು ಮಾಡಿ ತೋರಿಸು. ಹಾಗಿದ್ರೆ ಏನು ಮಾಡೀಗ? ನೀನೇ ಹೇಳಿದಲ್ಲ, ನಿನಗೆ ಏನು ಮಾಡು, ಸ್ವಲ್ಪ ಜನ ಸಿಪಾಯಿಗಳನ್ನು ಅಥವಾ ಸೈನಿಕರನ್ನು ಮಾಡಿ ತೋರಿಸು ಅಂತ ಬೋಳೆ ಶಂಕರ ಹೇಳ್ದ. ಪಿಶಾಚಿ ಮೂರು, ಹುಲ್ಲಿನ ಹೊರೆ ತೊಗೊಂಬಂದು ನೆಲದ ಮೇಲೆ ನಿಲ್ಲಿಸು. ಸರಿ, ಹಾಗಿದ್ರೆ
ನನಗೇನ್ಮಾಡ್ಕೊಡ್ತೇನೆ, ನಿನಗೆ ಸಿಪಾಯಿಗಳನ್ನು ಸೈನಿಕರನ್ನ ಮಾಡ್ಕೊಡ್ತೇನೆ. ನೀ ಏನು ಮಾಡೋದಕ್ಕೆ, ಒಂದು ಹುಲ್ಲಿನ ಹೊರೆಯನ್ನು ಅಥವಾ ಹುಲ್ಲಿನ ಕಂತೆಯನ್ನು ನನಗೆ ಕೊಡು ಅಂತ ಆ ಮೂರನೇ ಪಿಶಾಚಿ ಹೇಳ್ತು. ಆಗ ಬೋಳೆ ಶಂಕರ, ಇರು ಕೊಡಂಗಿ, ಕುದುರೆ ಲಾಯದಿಂದ ಒಂದು ಹೊರೆ ಹುಲ್ಲು ತಗೊಂಬ. ನಿಜ ಹೇಳು, ರಾಜಕುಮಾರಿನ ನೀನು ಯಾಕೆ ಹೇಳಿದೆ ನೋಡು. ಬೋಳೆ ಶಂಕರ ಹೇಳ್ದ, ಮೊದ್ದೆದ್ದು ಕೋಡಂಗಿಗೆ ಹೇಳ್ದ, ನೀನು ಓಡಿ ಹೋಗು, ಎಲ್ಲಿ ಹೋಗು, ಕುದುರೆಲಾಯಕ್ಕೆ ಹೋಗು, ಅಲ್ಲಿ ಸಾಕಷ್ಟು ಹುಲ್ಲಿದೆ, ತಗೊಂಡು ಬಾ, ಇಲ್ಲಿ ನಿಲ್ಲಿಸು ಅಂತ ಹೇಳ್ದ. ಮತ್ತೆ ಆ ಪಿಶಾಚಿನ ಕೇಳ್ದ, ನೀನು ಯಾಕಾದರೂ ರಾಜಕುಮಾರನ ಹಿಡಿದಿ ಅಂತ ಪ್ರಶ್ನೆ ಕೂಡ ಮಾಡ್ದ. ಆಗ ಪಿಶಾಚಿ ಹೇಳ್ತು, ನೀನು ಇಲ್ಲಿಗೆ ಬರಲಿ ಅಂತ. ನಾನು ಯಾಕೆ ಹಿಡಿದೆ ಅಂತ ಹೇಳಿದರೆ, ಬೋಳೆ ಶಂಕರ, ನೀನು ರಾಜಕುಮಾರಿಯ ಹತ್ರ ಈ ಅರಮನೆಗೆ ಬರಲಿ ಅಂತಾನೆ ನಾನು ರಾಜಕುಮಾರಿನ ಹಿಡಿದೆ ಅಂತ ಅದು ಉತ್ತರ ಹೇಳ್ತು. ಬೋಳೆ ಶಂಕರ, ನಿಮ್ಮನ್ನು ನನ್ನಲ್ಲಿಗೆ ಕಳಿಸಿದವರು ಯಾರು? ಸರಿ, ಹಾಗಿದ್ರು ನೀನು ಹೇಳಿದಲ್ಲ, ಹಾಗಾದರೆ ಯಾರು ನಿನ್ನನ್ನು ಕಳಿಸಿದ್ರು ಹೇಳು ಪಿಶಾಚಿ ಅಂತ ಈಗ ಬೋಳೆ ಶಂಕರ ಆ ಪಿಶಾಚಿನ ಪ್ರಶ್ನೆ ಮಾಡಿದ. ಅವಾಗ ಪಿಶಾಚಿ ಹೇಳ್ತು, ನಮ್ಮ ಯಜಮಾನ ಸೈತಾನ ದೊರೆ. ಬೋಳೆ ಶಂಕರ ಕೇಳು, ನಮಗೊಬ್ಬ ಯಜಮಾನನೆ ಇದ್ದಾನೆ, ಅವನ ಹೆಸರು, ಅವನೇ ಸೈತಾನ, ಅವನೇ ನಮ್ಮನ್ನು ನಿನ್ನ ಬಳಿ ಕಳಿಸಿದ್ದಾನೆ ಅಂತ ಈ ಮೂರನೇ ಪಿಶಾಚಿ ಹೇಳ್ತು. ಆಗ ಇಷ್ಟೆಲ್ಲ ಮಾತು ನಡೀತಾನೆ ಇತ್ರಿ, ಕೂಡಂಗಿ ಬಂದ. ಬೋಳೆ ಶಂಕರ, ಈಗ ಮಾಡು ನೋಡಿ. ಬೋಳೆ ಶಂಕರ ಆ ಪಿಶಾಚಿ ಹೇಳ್ದ, ಈಗ ನೀ ಏನು ಮಾಡು, ಸಿಪಾಯಿಕರನ್ನ ಸಿದ್ಧಪಡಿಸು ಅಂತ ಹೇಳ್ದ. ಆಗ ಪಿಶಾಚಿ ಹೇಳ್ದ, ನೋಡ್ರಿ ಹುಲ್ಲನ್ನು ಏನು ಮಾಡ್ತೀಳ್ರಿ, ಈ ರೀತಿ ಹುಲ್ಲು, ನೀವು ನೋಡ್ರಿ ಇದು ಹುಲ್ಲಿನ ತಂತೆ ಅಂತ ಅನ್ಕೊಳ್ಳಿ. ಇದನ್ನೆಲ್ಲ ಏನು ಮಾಡ್ತೀಳ್ರಿ, ಅದು ನೆಟ್ಟಿಗೆ ಆ ರಂಗ ಸಜ್ಜಿಕೆ ಮೇಲೆ ನಿಲ್ಲಿಸ್ತು. ಸರಿನಾ? ಅವಾಗ ಒಂದು ಮಂತ್ರ ಹೇಳಿ. ಏನು ಮಂತ್ರ ಹೇಳಿ? ಹಂಡೋಲ ಬಂಡೋಲ ಚಿಗರಿ ಚಿಕ್ಕಲಕ ಬಕಲಕ ಸಾಲ ಕುದರಿ ಹನುಮಂತರಾಯ ಹುಲ್ಲಿನೆಸಳು ಸಿಪಾಯಿಯಾಗಲಿ ಬಚ್ಚಾ ಬೋಲ ಬೋಲತಿ ಬೋಲ್ಹಾರ ಲಂಗೋಟಿ ಕೋಲ್ ಅಂತ. ಇದು ಯಾವ ಭಾಷೆನೋ ನೋಡಿ. ಇಂಥ ಒಂದಂದರೆ ಪಿಶಾಚಿ ಭಾಷೆ ಇರ್ಬೋದೇನೋ, ಪೈಶಾಚಿಕ ಭಾಷೆ ಇರ್ಬೋದೇನೋ, ಈ ಒಂದು ಭಾಷೆಯಲ್ಲಿ ಆ ಮೂರನೇ ಪಿಶಾಚಿ ಒಂದು ಮಂತ್ರ ಹೇಳ್ತು. ಅವಾಗ ಏನಾತೇಳಿ, ಒಂದೊಂದು ಹುಲ್ಲಿನ ಹೆಸಳಿನಿಂದ ಒಬ್ಬೊಬ್ಬ ಜವಾನ ಬರುತ್ತಾನೆ. ಆದರೆ ಒಂದೊಂದು ಹುಲ್ಲಿಂದ ನೋಡ್ರಿ, ಇಲ್ಲಿಂದ ಒಬ್ಬ ಬಂದ, ಇಲ್ಲಿಂದ ಒಬ್ಬ ಬಂದ, ಇಲ್ಲಿಂದ ಒಬ್ಬ ಬಂದ, ಈ ತರನಾಗಿ ಒಂದೊಂದು ಹುಲ್ಲಿನ ಹೆಸಳಿನಿಂದ ಒಬ್ಬೊಬ್ಬ ಸಿಪಾಯಿ ಹೊರಬಂದ. ಬೋಳೆ ಶಂಕರ್, ಚೆನ್ನಾಗಿದೆ ಆಟ, ತುಂಬ ಚೆನ್ನಾಗಿದೆ, ಇದನ್ನು ತೋರಿಸಿದರೆ ಮಕ್ಕಳು ತುಂಬ ಖುಷಿ ಪಡುತ್ತಾರೆ. ನೋಡಿ ಬೋಳೆ ಶಂಕರ್ ಹೇಳ್ದ, ಎಷ್ಟು ಚಂದ ಆಟ ಅಪ್ಪ ಇದು, ಅಂದರೆ ಹುಲ್ಲಿನ ಹೆಸಳಿನಿಂದ ಸಿಪಾಯಿಗಳನ್ನು ಮಾಡೋ ಆಟ ಇದೆಯಲ್ಲ, ತುಂಬ ಸೊಗಸಾದ ಆಟ, ಈ ಆಟವನ್ನು ಮಕ್ಕಳು ನೋಡಿದರೆ ತುಂಬ ಖುಷಿ ಪಡ್ತಾರೆ, ಸಂತೋಷ ಪಡ್ತಾರೆ ಅಂತ ಹೇಳ್ದ. ಆಗ ಮೂರನೇ ಪಿಶಾಚಿ, ಈಗ ನಾನು ಹೋಗಲ್ಲ, ಅದು ಅನುಮತಿ ಕೇಳ್ತೀರಿ, ಪರ್ಮಿಷನ್ ಕೇಳ್ತು, ನಾನು ಹೋಗಲ ಅಂತ ಹೇಳಿ. ಬೋಳೆ ಶಂಕರ್, ಇರಯ್ಯ ಈ ಸಿಪಾಯಿಗಳನ್ನು ಮೊದಲಿನ ಹಾಗೆ ಹುಲ್ಲು ಮಾಡು, ಇಲ್ಲದಿದ್ದರೆ ಒಳ್ಳೆ ಹುಲ್ಲು ದಂಡವಾಗುತ್ತದೆ. ನೋಡಿ ಬೋಳೆ ಶಂಕರ ಒಬ್ಬ ಮಾದರಿ ಕೃಷ್ಣನಾಗಿದ್ದ, ಅವನು ಹೇಳ್ದ, ಬೇಡ ಬೇಡ, ನೀನು ಹಾಗೆ ಹೋಗ್ಬೇಡ, ನೀನು ಹಾಗೆ ಹೋಗ್ಬಿಟ್ರೆ ಈ ಎಲ್ಲ ಹುಲ್ಲು ಏನಾಗುತ್ತೆಯಲ್ಲ, ಇದೆಯಲ್ಲ ಅಪವ್ಯಯವಾಗುತ್ತದೆ, ಅದಕ್ಕೆ ನೀ ಏನು ಮಾಡು, ದಂಡ ಆಗಿ ಹೋಗ್ಬಿಡುತ್ತೆ, ನೀ ಮತ್ತೆ ಇವರನ್ನು ಹುಲ್ಲಾಗಿ ಮಾಡು, ಅಂದರೆ ಸಿಪಾಯಿಗಳನ್ನು ಮತ್ತೆ ಹುಲ್ಲಾಗಿ ಮಾಡು ಅಂತ ಹೇಳ್ದ. ಆಗ ಪಿಶಾಚಿ ಮೂರು ಮಂತ್ರವನ್ನು ತಿರುಗಾ ಮುರುಗ ಹೀಗೆ ಹೇಳ್ತು ನೋಡ್ರಿ. ಅದು ಕಲಬಕ ಕಲಕಚ್ಚಿ ರಿಗಚ್ಚಿ ಲಂಡೋಲ್ಕಿರಿ ಸಾಲ ಕುದುರೆ ಹನುಮಂತರಾಯ ಎಲ್ಲ ಸಿಪಾಯಿ ಹುಲ್ಲಾಗಲಿ ಬಚ್ಚಾ ಬೋಲ್ ಬೋಲಾತಿ ಬೋಲ್ ಹ್ರೀಂ ಲಂಗೋಟಿ ಕೋಲ್ ಅಂತ ಮಂತ್ರ ಹೇಳುತ್ತೆ. ಆಗ ಪುನಃ ಸಿಪಾಯಿಗಳೆಲ್ಲ ಹುಲ್ಲಿನ ಹೊರೆ ಆಗ್ತಾರೆ. ಮೂರನೇ ಪಿಶಾಚಿ ನಾನಿನ್ನು ಹೋಗಲ್ಲ ಅಂತ ಮತ್ತೆ ಅನುಮತಿಯನ್ನು ಕೇಳುತ್ತೆ. ಕೋಡಂಗಿ, ಆಯಿತು ಹೊರಡು. ಶಿವ 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 ಬೋಂ ಬೋಂ ಶಂಕರ ಬೋಳೆ ಶಂಕರ. ನೋಡಿ ನಮ್ಮ ಕೋಡಂಗಿ ಹೆಂಗಿದೆ ರೀ, ಇವ ಅಂತಿಂತ ಆಸಾಮಿ ಅಲ್ರಿ, ತುಂಬ ಐನಾತೆ ಆಸಾಮಿ ಇದ್ದ. ಅವನು ಹೇಳ್ದ ಮತ್ತೆ ಆ ಶಿವನ ನಾಮಸ್ಮರಣೆಯನ್ನು ನೋಡಿ, ಅದು ಪಿಶಾಚಿ ಹೇಳಿತ್ತು, ಅವನು ಎಷ್ಟೆಲ್ಲ ಅದಕ್ಕೆ ಏನು ಮಾಡ್ತೇಳ್ರಿ, ದೈನ್ಯತೆಯಿಂದ ಬೇಡ್ಕೊಂಡಿತ್ತು. ಏನಂತ, ಆ ಶಿವನ ಹೆಸರನ್ನು ನೀವು ಹೇಳಬೇಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದರು ಕೂಡ ಈ ಸಿಪಾಯಿಗಳನ್ನು ಪಡೆದುಕೊಂಡು ನಂತರ ಮತ್ತೆ ಈ ಸಿಪಾಯಿಗಳಿಂದ ಹುಲ್ಲನ್ನು ಮಾಡಿ ನೋಡಿ. ಆ ಪಿಶಾಚಿ ಮೂರನೇ ಮಾತನ್ನು ಕೇಳದೆ ಈ ಕೋಡಂಗಿ ಏನು ಮಾಡ್ತೀವಿ ಹೇಳ್ರಿ, ಆ ಶಿವನಾಮ ಸ್ಮರಣೆಯನ್ನು ಈ ರೀತಿಯಾಗಿ ಸ್ಮರಿಸಿದ. ಆಗ ಮೂರನೇ ಪಿಶಾಚಿ, ಅಯ್ಯಯ್ಯೋ ಆ ಹೆಸರೆತ್ತಬೇಡಿ, ಸಾಯತೀನಿ ಅಯ್ಯಯ್ಯೋ ಅಂತ ಹೇಳ್ತಾನೆ ಪಿಶಾಚಿ, ತಂತಾನೆ ಸುತ್ತಿ ಸುತ್ತಿ ಸಾಯುತ್ತದೆ. ಹಾಗಾದರೆ ಇಲ್ಲಿ
ಈ ಶಿವ ನಾಮಸ್ಮರಣೆಯನ್ನು ಶಿವನ ಹೆಸರನ್ನು ಕೇಳಿದ ಈ ಮೂರನೇ ಪಿಶಾಚಿ ಆ ಶಿವನ ಹೆಸರನ್ನು ಕೇಳಲಾಗದೆ ಅದು ಕೊನೆಗೆ ಆ ರಂಗಸಜ್ಜಿಕೆ ಮೇಲೆ ಸುತ್ತುತ್ತಾ ಸುತ್ತುತ್ತಾ ಅಲ್ಲೇ ಬಿದ್ದು ಸತ್ತೇ ಹೋಗುತ್ತದೆ. ವಿದ್ಯಾರ್ಥಿಗಳೇ, ಹಾಗಾದರೆ ನಾವು ಇದುವರೆಗೆ ಏಳನೇ ದೃಶ್ಯ ಯಾವುದು ಹೇಳ್ರಿ? ಅದೇ ಏಳನೇ ದೃಶ್ಯ, ಸಿಕ್ಕಳ ರಾಜಕುಮಾರಿ ಎನ್ನುವ ಈ ಶೀರ್ಷಿಕೆಯ ಅಡಿಯಲ್ಲಿ ಇನ್ನು ಇಲ್ಲಿ ಕಾಣುವಂತ ರಾಜ, ಮಂತ್ರಿ, ರಾಜಕುಮಾರಿ, ಸೇವಕ, ಬೋಳೆಶಂಕರ, ಕೋಡಂಗಿ ಮತ್ತು ಮೂರನೇ ಪಿಶಾಚಿ ಈ ಇವರೆಲ್ಲರ ಸಂಭಾಷಣೆಯಲ್ಲಿ ನಾವು ಈ ದೃಶ್ಯದಲ್ಲಿ ನಾವು ಕಂಡುಕೊಂಡಂತ ಅಂಶವೇನೆಂದರೆ, ಅಥವಾ ಈ ದೃಶ್ಯದ ಒಂದು ಆಶಯವೇನೆಂದರೆ, ರಾಜನ ಮಗಳಾದ ರಾಜಕುಮಾರಿಗೆ ಬಂದಂತ ಹೊಟ್ಟೆ ನೋವನ್ನು ಇಲ್ಲಿ ಈ ನಮ್ಮ ಬೋಳೆಶಂಕರ ನಾಟಕದ ನಾಯಕ ತಾನು ಕೊಡುವಂತ ಒಂದು ಬೇರಿನಿಂದ ಅವಳ ಕಾಯಿಲೆಯನ್ನು ಗುಣಪಡಿಸುತ್ತಾನೆ. ಇನ್ನು ಈ ಒಂದು ಅಂದರೆ ಈ ದೃಶ್ಯದಲ್ಲಿ ಈ ಬೇರನ ಮೂಲಕ ಆ ಮೂರನೇ ಪಿಶಾಚಿ ಕೂಡ ಈ ರಂಗಸಜ್ಜಿಕೆಯ ಮೇಲೆ ಅಂದರೆ ಇದೇ ದೃಶ್ಯದಲ್ಲಿ ಪ್ರತ್ಯಕ್ಷವಾಗುತ್ತದೆ. ಅದು ಪ್ರತ್ಯಕ್ಷವಾದಾಗ ಅದನ್ನು ಮತ್ತೆ ಇವರು ಅದರಿಂದ ಸಹಾಯವನ್ನು ಕೂಡ ಪಡೆದುಕೊಳ್ಳುತ್ತಾರೆ. ಸಹಾಯವನ್ನು ಪಡೆದುಕೊಳ್ಳಲು ಇಲ್ಲಿ ನಮ್ಮ ಬೋಳೆಶಂಕರನ ಸ್ನೇಹಿತನಾದ ಕೂಡಂಗಿ ಒಂದು ಒಳ್ಳೆಯ ಸಲಹೆಯನ್ನು ಕೊಡುತ್ತಾನೆ. ಯಾವ ಸಹಾಯವನ್ನು ಈ ಪಿಶಾಚಿ ಕೊಡುತ್ತದೆ ತಡಿ ಗೆಳೆಯ ಅಂತ ಕೇಳಿದಾಗ, ನೋಡ್ರಿ ಪಿಶಾಚಿಯಿಂದ ಅದು ಹುಲ್ಲಿನಿಂದ ಸೈನಿಕನನ್ನು ಅಂದರೆ ಸಿಪಾಯಿಯನ್ನು ಮಾಡಿಕೊಡುತ್ತದೆ. ಹಾಗಾದರೆ ಇಲ್ಲಿ ಈ ದೃಶ್ಯದಲ್ಲಿ ನಾವು ಈ ಹುಲ್ಲಿನಿಂದ ಅಂದರೆ ಸಿಪಾಯಿಗಳಾಗುವ ಅದು ರೀತಿ ಹೇಗೆ ಎನ್ನುವ ಒಂದು ಪ್ರಶ್ನೆ ಕೂಡ ಉತ್ತರವನ್ನು ಕೂಡ ನಾವಿಲ್ಲಿ ಕಂಡುಕೊಂಡಂತಾಗಿದೆ. ವಿದ್ಯಾರ್ಥಿಗಳೇ, ನಾನು ಈ ದೃಶ್ಯದಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನೇ ಟೈಪಿಸಿ ನಿಮಗೆ ತಲುಪಿಸುತ್ತೇನೆ. ಹಾಗಾದರೆ ಇದುವರೆಗೆ ಈ ಬೋಳೆಶಂಕರ ನಾಟಕದ ಪ್ರಸ್ತುತ ಏಳನೇ ದೃಶ್ಯವನ್ನು ಆಲಿಸಿದ ಅಥವಾ ವೀಕ್ಷಣೆ ಮಾಡಿದ ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಲೇ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಪೂರ್ಣಗೊಳಿಸುತ್ತೇನೆ, ವಿರಾಮಗೊಳಿಸುತ್ತೇನೆ. ಮತ್ತೊಮ್ಮೆ ತಮಗೆಲ್ಲ ಧನ್ಯವಾದಗಳು.